ನಮಸ್ಕಾರ ವೀಕ್ಷಕರೇ, ಇವತ್ತು ಅತ್ಯುತ್ತಮ ರೋಮಾಂಚಕಾರಿಯಾದ ಕ್ರೀಡಾ ಇವತ್ತು 2020 ಅಂತಾರಾಷ್ಟ್ರೀಯ ಕ್ರಿಕೆಟ್. ಅದರಲ್ಲಿ KPL ಬಹಳ ಪ್ರಸಿದ್ಧ ಒಳಿದಿದೆ. ಕಳೆದ ವರ್ಷ ಬಹಳ ಪ್ರಸಿದ್ಧಿ ಹೊಂದಿತ್ತು. ನಾನು ನಿಮ್ಮ ಸಂಗಾತಿ ನಿಖಿಲ್ ಸಾರಥಿ. ಟಾಸ್ ಗೆದ್ದ ಮೈಸೂರು ಮಹಾರಾಜ ತಂಡ ಬ್ಯಾಟ್ ಮಾಡಲು ನಿರ್ಧರಿಸಿ ಬೆಳ್ಳಾರಿ ಬುಲ್ಸ್ ಅವರು ಫೀಲ್ಡ್ ಮಾಡಲು ನಿರ್ಧರಿಸಿದ್ದಾರೆ. ತಂಡದ ಎಲ್ಲ ಆಟಗಾರರು ತಯಾರಿದ್ದಾರೆ. ಮೊದಲ ಬಾಲ್ ಎಸೆಯಲು ಬಳ್ಳಾರಿ ಬುಲ್ಸ್ ತಂಡದ ಬೌಲರ್ ಬಾಲ್ ಪೆವಿಲಿಯನ್ ಎಂಡ್ ಕಡೆಯಿಂದ ತರ್ತಾರೆ. ಮೈಸೂರು ಮಹಾರಾಜ ತಂಡದ ಆಟಗಾರ ಬಾಲ್ ಫೇಸ್ ಮಾಡಲು ರೆಡಿಯಾಗಿದ್ದಾರೆ. ಮೊದಲನೇ ಬಾಲ್ ನೋ ಬಾಲ್. ಓ, ಫಸ್ಟ್ ಬಾಲ್ ಎಕ್ಸ್ಟ್ರಾ ಆಗಿದೆ ಬಳ್ಳಾರಿ ಬುಲ್ಸ್ಗೆ. ಒಂದು ನೋ ಬಾಲ್ ಲೆಕ್ಕ ಆಗಿ ಮೈಸೂರು ಮಹಾರಾಜಗೆ ಒಂದು ರನ್ ಬಂದಿದೆ. ತಂಡದ ಕ್ಯಾಪ್ಟನ್ ಬಂದು ಬಳ್ಳಾರಿ ಬುಲ್ಸ್ ಟೀಮ್ಗೆ ಮಾತಾಡ್ತಿದ್ದಾರೆ ಬೌಲರ್ ಜೊತೆ. ಮಾತುಕತೆ ಮುಗಿದ ನಂತರ ಮತ್ತೆ ಪೆವಿಲಿಯನ್ ಎಂಡ್ ಕಡೆಗೆ ಬೌಲರ್ ಮೈಸೂರು ಮಹಾರಾಜ ತಂಡದ ಬ್ಯಾಟ್ಸ್ಮನ್ ಬಾಲ್ ಎದುರಿಸಲು ಮತ್ತೆ ನಿರ್ಧರಿಸಿದ್ದಾರೆ. ತಯಾರಿದ್ದಾರೆ. ಇವಾಗ ಬಾಲ್ ವೇಗದಿಂದ ಎಸೆಯುತ್ತಿರುವ ಬಳ್ಳಾರಿ ಬುಲ್ಸ್ ತಂಡದ ಬೌಲರ್ ಬ್ಯಾಟ್ ಫೇಸ್ ಬಾಲ್ ಫೇಸ್ ಮಾಡಿದ ತಕ್ಷಣ ಫೋರ್ ಕಡೆ ಹೋಗಿದೆ ಬೌಂಡ್ರಿ. ಓ, ಫೀಲ್ಡರ್ ಹಿಡ್ತಿದ್ದಾರೆ. ಸ್ವಲ್ಪ ಅದರಲ್ಲಿ ಮಿಸ್ ಆಗಿ ಬೌಂಡ್ರಿ ತಪ್ಪಿದೆ ಮೈಸೂರು ಮಹಾರಾಜ ತಂಡಕ್ಕೆ. 3 ರನ್ ಪಡೆದಿದ್ದಾರೆ. 1 ಬಾಲ್ 3 ರನ್. ಇವಾಗ ಮತ್ತೆ ಬೌಲರ್ ಪೆವಿಲಿಯನ್ ಕಡೆಯಿಂದ ಬರ್ತಿದ್ದಾರೆ. ಬಾಲ್ ಫೇಸ್ ಮಾಡಿದ್ದ ಬ್ಯಾಟ್ಸ್ಮನ್ ಬೌಂಡ್ರಿ ಕಡೆ ಹೋಗಿ 6 ಆಗಿದೆ. ಇವಾಗ ಮೊತ್ತ ಸ್ಕೋರ್ ಮೊತ್ತ ಇವಾಗ 9 ಆಗಿದೆ. ಮೈಸೂರು ಮಹಾರಾಜ ತಂಡದ ಕ್ಯಾಪ್ಟನ್ ಬಂದು ಕ್ಯಾಪ್ಟನ್ 1 ಡೌನ್ ಹಿಡಿದಿದ್ದಾರೆ. ಫೇಸಿಂಗ್ ಬ್ಯಾಟ್ಸ್ಮನ್ ಇವಾಗ 1 ಡೌನ್ ಕಡೆ ಬಂದಿದ್ದಾರೆ. ಬೌಲರ್ ರೆಡಿ ಆಗಿದ್ದಾರೆ. ಮತ್ತೆ ಅಂಪೈರ್ ಏನೋ ಡಿಸ್ಟರ್ಬೆನ್ಸ್ ಏನೋ ಮೈಸೂರು ಮಹಾರಾಜ ಕಡೆಗೆ ಏನೋ ಹೇಳ್ತಾರೆ. ಸ್ಕ್ರೀನ್ ಏನೋ ಸರಿ ಮಾಡ್ತಿದ್ದಾರೆ. ಮತ್ತೆ ಬೌಲರ್ ರೆಡಿ, ಬ್ಯಾಟ್ಸ್ಮನ್ ರೆಡಿ. ವೇಗದಿಂದ ಬರುತ್ತಿದ್ದಾರೆ ಬೌಲರ್. ಬಾಲ್ ಎಸೆದಿದ್ದಾರೆ. ಅವ್ರು ಜಸ್ಟ್ ಡಿಫೆಂಡ್ ಮಾಡಿದ್ದಾರೆ ಬಾಲ್ನ. ಬಾಲ್ಗೆ ಡಾಟ್ ರನ್ ಸಿಕ್ಕಿದೆ ಈಗ. ಸೊ 3 ಬಾಲ್ ಮೊತ್ತಕ್ಕೆ ಸ್ಕೋರ್ 9 ಆಗಿದೆ. ಮತ್ತೆ ಬೌಲರ್ ಬಾಲ್ ಮಾಡಿದ್ದಾರೆ. ಬ್ಯಾಟ್ಸ್ಮನ್ ಟಚ್ ಮಾಡಿದ್ದಾರೆ ಬಾಲ್ನ. ಜಸ್ಟ್ ಟಚ್ ಮಾಡಿ ಒಂದು ಸಿಂಗಲ್ ರನ್ ತಗೊಂಡಿದ್ದಾರೆ. ಸ್ಕೋರ್ ಮೊತ್ತ 10 ಆಗಿದೆ ಇವಾಗ 4 ಬಾಲ್ಗಳಿಗೆ. ಮತ್ತೆ ಬೌಲರ್ ಪೆವಿಲಿಯನ್ ಕಡೆಗೆ ಬಾಲ್ ವೇಗದಿಂದ ಬರುತ್ತಿದ್ದಾರೆ. ಬೌಲರ್ ಬೌಲ್ ಮಾಡಿದ್ದಾರೆ. ಬ್ಯಾಟ್ಸ್ಮನ್ ಟಚ್ ಮಾಡಿ ಓಡುತ್ತಿದ್ದಾರೆ. ಓ, ಇಲ್ಲೇನೋ ಮಿಸ್ಕಮ್ಯುನಿಕೇಷನ್ ಆಗಿದೆ. ಇಲ್ಲಿ ಸರಿಯಾಗಿ ಸಂಪರ್ಕ ಇಲ್ಲ. ಇಲ್ಲಿ ಈಗ ಕನ್ಫ್ಯೂಷನ್ ಆಗಿ ಕೊನೆಗೂ 2 ರನ್ ಮುಗಿಸಿದ್ದಾರೆ. ಮೊತ್ತ ಇವಾಗ 1 ಓವರ್ ಮುಗಿದಿದೆ. ಮತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ ಮತ್ತೆ ವಾಪಸ್ ಬರ್ತೀವಿ. ಮತ್ತೆ ಬೌಲರ್ ಮೈಸೂರು ಮಹಾರಾಜ ತಂಡದ ಅತ್ಯುದ್ಭುತ ಬ್ಯಾಟ್ಸ್ಮನ್ ಇವಾಗ ಸ್ಕ್ರೀಸ್ನಲ್ಲಿದ್ದಾರೆ. ಬೌಲರ್ ರೆಡಿ ಆಗಿದ್ದಾರೆ. ಇವಾಗ ಸ್ಪಿನ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇವಾಗ ಸ್ಪಿನ್ ಫಸ್ಟ್ ಬಾಲೇ ಸ್ಪಿನ್ ಆಗಿದೆ. ಬ್ಯಾಟ್ಸ್ಮನ್ ರೆಡಿ ಇರಲಿಲ್ಲ ಅನ್ಸುತ್ತೆ. ಡೆಡ್ ಬಾಲ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಟ್ಸ್ಮನ್ ಫೀಲ್ಡ್ ಕಡೆ ಹೋಗಿ ಸ್ಕ್ರೀಸಲ್ಲಿ ಚೆಕ್ ಮಾಡಿದ್ದಾರೆ. ಎಲ್ಲ ರೆಡಿ ಆಗಿದ್ದಾರೆ. ಬೌಲರ್ ಮತ್ತೆ ಸ್ಕ್ರೀಸ್ನಿಂದ ಬಂದು ಬೌಲ್ ಮಾಡಿದ್ದಾರೆ. ಬೌಲ್ ಮಾಡಿದ ಬ್ಯಾಟ್ಸ್ಮನ್ ತಕ್ಷಣ ಟಚ್ ಮಾಡಿ 1 ರನ್ ತೊಗೊಳ್ತಾ ಇದ್ದಾರೆ. ಸ್ಕ್ರೀಸಿನ ಕಡೆ ಓಡ್ತಾ ಇದ್ದಾರೆ. 1 ರನ್ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ಸ್ವಲ್ಪ ಟೆನ್ಷನ್ ಏನೋ ಆಯಿತು ಬ್ಯಾಟ್ಸ್ಮನ್ಗೆ. ಏನೋ ಗ್ಯಾಪ್ ಆಯಿತು ಮಿಸ್ಕಮ್ಯುನಿಕೇಷನ್ ಆಗಿ. ಮತ್ತೆ ಸ್ಪಿನ್ ಬೌಲರ್ ರೆಡಿ ಆಗಿದ್ದಾರೆ. ಈಗಿನ ಎಸೆತಕ್ಕೆ ಅತ್ಯದ್ಭುತವಾದ 6 ಹೊಡೆದಿದ್ದಾರೆ. ಬೌಂಡ್ರಿ ದಾಟಿ ಆಡಿಯನ್ಸ್ ಕಡೆಗೆ ಹೋಗಿದೆ ಬಾಲು. ಸೊ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಪ್ರೇಕ್ಷಕರೆಲ್ಲ ಭಾಳ ಸಂತೋಷವಾಗಿದ್ದಾರೆ. ಮತ್ತೆ ಬೌಲ್ ವಾಪಸ್ ಬಂದಿದೆ. ಬೌಲರ್ಸ್ ಎಲ್ಲ ರೆಡಿ ಆಗಿದ್ದಾರೆ. ತಂಡದ ಬೌಲರ್ಸ್ ಎಲ್ಲ ಫೀಲ್ಡರ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಬೌಲರ್ ಸ್ಕ್ರೀನ್ ಹತ್ರ ಬಂದು ಬೌಲ್ ಮಾಡಿದ್ದಾರೆ. ಓ, ವಿಕೆಟ್ ಕೀಪರ್ಗೆ ಹೋಗಿದೆ. ಇದು ವೈಡ್ ಅಂತ ಲೆಕ್ಕ ಹಾಕಿ 1 ರನ್ ಎಕ್ಸ್ಟ್ರಾ ನೀಡಲಾಗಿದೆ. ಅತ್ಯದ್ಭುತ ಬ್ಯಾಟಿಂಗ್ ಆಡ್ತಿರುವ ಮೈಸೂರು ಮಹಾರಾಜ ತಂಡದವರು ಸ್ವಲ್ಪ ಆ ಕಡೆ ಈ ಕಡೆ ಯೋಚನೆ ಮಾಡಿ ಟಚ್ ಡಿಫೆಂಡ್ ಎಲ್ಲ ಮಾಡ್ತಾ ಇದ್ದಾರೆ. ಅತ್ಯದ್ಭುತವಾಗಿ ಆಡ್ತಿರೋ ಮೈಸೂರು ಮಹಾರಾಜ ತಂಡ ಈಗ.
ಬೌಲರ್ ಮತ್ತೆ ಸ್ಕ್ರೀನ್ಸ್ಗೆ ವಾಪಸ್ ಬೌಲ್ ಮಾಡಿದ್ದಾರೆ. ಓ ಪ್ಯಾಕ್ ಸಿಗ್ತಾಗಲಿದೆ ಬ್ಯಾಟ್ ಬಾಲ್, ಅಪೀಲ್ ಮಾಡ್ತಾರೆ ಎಲ್ ಬಿ ಡಬ್ಲ್ಯೂಗೆ, ಅಪೀಲ್ ಮಾಡ್ತಿದ್ದಾರೆ ಅಂಪೈರ್ ಕಡೆ ನೋಡ್ತಾ ಇದಾರೆ, ಅಂಪೈರ್ ತರ್ಡ್ ಅಂಪೈರ್ ಡಿಸಿಷನ್ ತಗೊಂತಾ ಇದಾರೆ. ನಿಮ್ಮ ದೊಡ್ಡ ಪರದೆಯ ಮೇಲೆ ನೋಡ್ಬೋದು ಅದು ಏನಾಗಿದೆ ಅಂತ, ಡಿಸಿಷನ್ ಪೆಂಡಿಂಗ್ ಇದೆ ನೋಡ್ರಿ. ಬಾಲ್ ಟಚ್ ಆಗಿಲ್ಲ, ಬ್ಯಾಟ್ ಟಚ್ ಆಗಿ ಮತ್ತೆ ಟಚ್ ಆಗಿದೆ. ಸೊ ಎಲ್ ಬಿ ಡಬ್ಲ್ಯೂ ಆಗಿಲ್ಲ ಅಂತ ಹೇಳ್ತಾರೆ ಅಂಪೈರ್ ಅವರು. ಮೈಸೂರು ಮಹಾರಾಜ ತಂಡ ಸದ್ಯಕ್ಕೆ ಸೇಫ್ ಆಗಿದೆ ಇವಾಗ, ಮೊತ್ತ 15 ರನ್ಗಳು ಮಾಡಿ 2 ಓವರ್ ಮುಗಿಸಿದೆ ಮೈಸೂರು ಮಹಾರಾಜ ತಂಡ. ಇವಾಗ ಅತ್ಯದ್ಭುತವಾಗಿ ಆಡ್ತಾ ಇರೋ ಮೈಸೂರು ಮಹಾರಾಜ ತಂಡಕ್ಕೆ ಅಭಿನಂದನೆಗಳನ್ನ ಹೇಳಬೇಕು. ಬೌಲರ್ಸ್ ಕೂಡ ಬಹಳ ಚೆನ್ನಾಗಿ ಬೌಲ್ ಮಾಡ್ತಾರೆ, ಬಟ್ ಎಷ್ಟಾದರೂ ಮೈಸೂರು ಮಹಾರಾಜ ತಂಡದವರು ತಮ್ಮ ಅತ್ಯದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ.